ಹಲೋ ನಮಸ್ತೆ ಎವ್ರಿ ಒನ್ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಪ್ರಾಬ್ಲಮ್ನಲ್ಲಿ ನಾನು ಎಲ್ ಶೇಪನ್ನು ತಗೊಂಡಿದ್ದೀನಿ ಅನ್ಇಕ್ವಲ್ ಆ್ಯಂಗಲ್ ಸೆಕ್ಷನ್ ಅಂತ ಕರಿತೀವಿ ಆ್ಯಂಗಲ್ ಸೆಕ್ಷನ್ ನೋಡ್ಕೋಬೋದು ನೀವು ಫೈಂಡ್ ದ ಸೆಂಟರ್ಡ್ ಆಫ್ ಎ ಅನ್ಇಕ್ವಲ್ ಆ್ಯಂಗಲ್ ಸೆಕ್ಷನ್ ಹಂಡ್ರೆಡ್ ಎಮ್ ಎಮ್ ಬೈ ಎ ಟಿ ಎಮ್ ಎಮ್ ಬೈ ಟ್ವೆಂಟಿ ಎಮ್ ಎಮ್ ಅಂತ ಹೇಳಿದ್ದಾರೆ ಹಂಡ್ರೆಡ್ ಎಮ್ ಎಮ್ ಇದು ಇದಾಯಿತು ಎ ಟಿ ಎಮ್ ಎಮ್ ಅಂದರೆ ಇಷ್ಟಾಗುತ್ತೆ ಟ್ವೆಂಟಿ ಅಂತ ಹೇಳಿದ್ರೆ ಇಲ್ಲಿ ಎರಡು ಥಿಕ್ನೆಸ್ಸು ಅಥವಾ ಹೈಟ್ ಎಷ್ಟು ಬಂದಿದೆ ಟ್ವೆಂಟಿ ಎಮ್ ಎಮ್ ಆಗಿದೆ ಸೊ ನಾನು ಇದನ್ನ ಏನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನೋಡ್ಕೊಳ್ಳಿ ನೀವು ಇದನ್ನು ಎರಡು ಪ್ಲೇನ್ ಫಿಗರಾಗಿ ಕಟ್ ಮಾಡ್ಕೋಬೇಕು ಹೌದಾ ಸೊ ಅದಕ್ಕೋಸ್ಕರ ಐದರ್ ಯು ಕ್ಯಾನ್ ಗೋ ಲೈಕ್ ದಿಸ್ ಅಥವಾ ಈ ಥರ ಮಾಡ್ಕೊಬೋದು ಸೊ ಈ ಥರ ಮಾಡ್ಕೊಂಡ್ರೆ ಇದರ ಲೆಂತು ಏಯ್ಟಿ ಎ ಆಗುತ್ತೆ ಈ ಥರ ಮಾಡ್ಕೊಂಡು ಅಂತ ಹೇಳಿದ್ರೆ ಇದರ ಲೆಂತ್ ಎಷ್ಟಾಗುತ್ತೆ ಏಯ್ಟಿ ಒಳಗಡೆ ಟ್ವೆಂಟಿಯನ್ನು ಕಟ್ ಮಾಡ್ಕೊಬೇಕು ನಾನೇನು ಮಾಡ್ಕೊಳ್ತಿದ್ದೀನಿ ಇದನ್ನ ಈ ತರ ಮಾಡ್ಕೊಬಿಡ್ತೀನಿ ಸರಿನಾ ಇದೊಂದು ಪ್ಲೇನ್ ಫಿಗರ್ ಆಯಿತು ಇದು ಫಸ್ಟ್ ಪ್ಲೇನ್ ಫಿಗರ್ ಅಂತ ತಗೊಳ್ತೀನಿ ಇದನ್ನ ಸೆಕೆಂಡ್ ಪ್ಲೇನ್ ಫಿಗರ್ ಅಂತ ತಗೋತೀನಿ ಸೊ ಇಷ್ಟಾದ್ಮೇಲೆ ಡಿಯರ್ ಸ್ಟೂಡೆಂಟ್ಸ್ ಇನ್ನು ನೆನ್ಪಿಟ್ಕೊಳ್ಳಿ ಸೊ ಫಸ್ಟ್ ಏನು ಮಾಡ್ಕೋಬೇಕು ನಾನು ಇದನ್ನ ಎಂಡ್ ಟು ಎಂಡ್ ಕ್ರಾಸಲ್ಲಿ ಕ್ರಾಸ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಸೊ ಇದನ್ನ ಇಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಅದೇ ರೀತಿ ಇಲ್ಲಿಂದ ಏನು ಮಾಡ್ತಾ ಇದೀನಿ ನಾನು ಇಲ್ಲಿಂದ ಇಲ್ಲಿವರೆಗೂ ಜಾಯಿನ್ ಮಾಡ್ತಾ ಇದೀನಿ ಸೊ ಇಷ್ಟ ಆದ್ಮೇಲೆ ಇದರ ಡೈಮೆನ್ಷನನ್ನು ಅನ್ನು ನಾನು ಬಿಡ್ತೀನಿ ನೋಡ್ಕೊಳ್ಳಿ ಇದು ಏಟಿ ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಕೊಟ್ಟಿದಾನೆ ಟ್ವೆಂಟಿ ಎಮ್ ಎಮ್ ಆಯಿತು ಇಲ್ಲಿನ ಎಷ್ಟು ಎಷ್ಟಾಗುತ್ತೆ ಟ್ವೆಂಟಿ ಏಯ್ಟಿ ಒಳಗಡೆ ಈ ಟ್ವೆಂಟಿಯನ್ನು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಸಿಕ್ಸ್ಟಿ ಬರುತ್ತೆ ಸೊ ಇದು ಟೋಟಲ್ ಹಂಡ್ರೆಡ್ ಇದೆ ಇದೆಷ್ಟು ಬರುತ್ತೆ ಟ್ವೆಂಟಿ ಬಂದಿದೆ ಸೊ ಇಷ್ಟಾದಮೇಲೆ ನಾನೇನು ಮಾಡ್ಕೊಳ್ತಾ ಇದ್ದೀನಿ ಸೊ ಎಂಡ್ ಎವ್ರಿ ಎಕ್ಸ್ಟ್ರೀಮ್ ಎಂಡಿಗೆ ನಾನೇನು ಮಾಡ್ಕೊಳ್ತಿದ್ದೀನಿ ಇದನ್ನು ಎಕ್ಸ್ ವೈ ಆ್ಯಕ್ಸಿಸ್ ಅಂತಲೂ ಓಕೆನಾ ಸೊ ಎಕ್ಸ್ಟ್ರೀಮ್ ಬಾಟಮ್ ಎಜ್ಜಿಗೆ ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತಲೂ ಇದನ್ನು ನೋಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದಮೇಲೆ ಇಲ್ಲೊಂದು ಪಾಯಿಂಟ್ ಬಂದಿದೆ ಹೌದಾ ಇಲ್ಲೇನು ಪಾಯಿಂಟ್ ಬಂದಿದೆ ಈ ಪಾಯಿಂಟ್ ಏನ್ ಬಂದಿದೆ ಸಿ ಜಿ ಆಫ್ ಎ ಫಸ್ಟ್ ಫಿಗರ್ ಇದೇನಿದು ಸಿ ಜಿ ಆಫ್ ಎ ಸೆಕೆಂಡ್ ಪ್ಲೇನ್ ಫಿಗರ್ ಅಂತ ತಗೊಂಡೆ ಇಷ್ಟಾದ್ಮೇಲೆ ನಾನೇನು ಮಾಡ್ಕೋಬೋದು ಇದು ನೋಡಿ ಈ ಎಲ್ ಶೇಪ್ ಏನಿದೆ ಈ ಎಲ್ ಸೆಕ್ಷನ್ ಅನ್ನೋದು ನೈದರ್ ವೈ ವೈ ಆಕ್ಸಿಸ್ ನಾರ್ ಎಕ್ಸ್ ಎಕ್ಸ್ ಆಕ್ಸಿಸ್ ಗೆ ಇದು ಸಿಮೆಟ್ರಿ ಆಗಿರೋದ್ರಿಂದ ಇದನ್ನ ಅನ್ಸಿಮೆಟ್ರಿಕಲ್ ಪ್ಲೇನ್ ಫಿಗರ್ ಅಂತ ಕರಿತೀವಿ ಅನ್ಸಿಮೆಟ್ರಿಕಲ್ ಅಂದ್ರೇನು ಯಾವುದೇ ಒಂದು ಆಕ್ಸಿಸ್ ನಿಂದ ಇದನ್ನ ನಾವು ಅದನ್ನ ಎರಡು ಫೋಲ್ಡ್ ಮಾಡಿದಾಗ ಎಂಡ್ ಟು ಎಂಡ್ ಜಾಯ್ನ್ ಆಗಲ್ಲ ಸೊ ಅಂತ ಫಿಗರನ್ನ ಪ್ಲೇನ್ ಫಿಗರ್ ಅಂತ ಕರಿತೀವಿ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆ್ಯಂಗಲ್ ಆಂಗಲ್ ಶೇಪ್ ಅಥವಾ ಎಲ್ ಶೇಪ್ ಅಂತ ಕರಿತೀವಿ ಸರಿನಾ ಇಷ್ಟಾದ್ಮೇಲೆ ನೋಡಿ ನೋಡ್ಕೊಳ್ಳಿ ಇಲ್ಲಿ ನಮಗೆ ಬೇಕಾಗಿರೋದು ಎಕ್ಸ್ ಬಾರ್ ಬೇಕಾಗುತ್ತೆ ವೈ ಬಾರ್ ಬೇಕಾಗುತ್ತೆ ಇಲ್ಲಿ ನೇರವಾಗಿ ನಾನು ಇಲ್ಲಿ ನೋಡ್ಕೋಬಹುದು ನಾವು ನೀವು ಇಲ್ಲಿಂದ ಈ ಆಬ್ಜೆಕ್ಟ್ ನಿಂದ ಎಕ್ಸ್ ಆಕ್ಸಿಸ್ ಗೆ ಇಲ್ಲಿ ಏನ್ ಮಾಡ್ತಿದೀನಿ ಇಲ್ಲಿಂದ ಆಕ್ಸಿಸ್ ಗೆ ಇರುವಂತ ವ್ಯಾಲ್ಯೂ ಏನಂತ ಬರ್ದೆ ವೈ ಒನ್ ಅಂತ ಬರೀತೀನಿ ಆಕ್ಸಿಸ್ ನಿಂದ ಈ ಸಿ ಜಿ ಒನ್ ಗೆ ಅದೇ ರೀತಿ ಈ ಎಕ್ಸ್ ಆಕ್ಸಿಸ್ ನಿಂದ ಸಿ ಜಿ ಟೂ ಗೆ ಇರುವಂತಹ ದೂರವನ್ನು ನಾನು ಏನಂತ ಬರೀತಿದೀನಿ ವೈಟು ಅಂತ ಬರ್ಕೊಳ್ತೀನಿ ಇದನ್ನು ವೈಟು ಅಂತ ತಗೊಂಡೆ ಅದೇ ರೀತಿ ಇಲ್ಲಿ ನೋಡ್ಕೋಬೋದು ಇಲ್ಲಿಂದ ಸಿ ಜಿ ಒನ್ಗೆ ಇರುವಂಥ ದೂರವನ್ನು ಏನಂತ ತೊಗೊಳ್ತೀನಿ ನಾನು ವೈ ಆಕ್ಸೆಸ್ಸಿಂದ ಹೌದಾ ಸೊ ಇಲ್ಲಿಂದ ವೈ ಇಂದ ಇರುವಂಥ ವ್ಯಾಲ್ಯೂ ಇದನ್ನ ಏನಂತ ತಗೋದೇ ಎಕ್ಸ್ ಒನ್ ಅಂತ ತಗೊಂಡೆ ಅದೇ ರೀತಿ ಇಲ್ಲಿಂದ ಇದನ್ನು ಏನಂತ ಬರ್ಕೊಳ್ತೀನಿ ನಾನು ಇದನ್ನು ಎಕ್ಸ್ ಟು ಅಂತ ಬರ್ಕೊಳ್ತಾ ಇದ್ದೀನಿ ಅರ್ಥ ಆಯಿತಾ ಸೊ ಇಷ್ಟಾದ್ಮೇಲೆ ಇದ್ರ ವ್ಯಾಲ್ಯೂಸ್ ಅನ್ನ ನಾವು ಮೆಷರ್ ಮಾಡೋಣ ಸೊ ಅದಕ್ಕಿಂತ ಪೂರ್ವದಲ್ಲಿ ನಾನೇನ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಬರ್ದ್ ಬಿಡ್ತೀನಿ ಇಟ್ ಈಸ್ ಅನ್ಸಿಮೆಟ್ರಿಕಲ್ ಅನ್ಸಿಮೆಟ್ರಿಕಲ್ ಆಬ್ಜೆಕ್ಟ್ ಇಟ್ ಈಸ್ ಅನ್ಸಿಮೆಟ್ರಿಕಲ್ ಆಯ್ತು ಹೌದಾ ದೇರ್ ಫೋರ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಎ ಒನ್ ಎಕ್ಸ್ ಒನ್ ಪ್ಲಸ್ ಎ ಟು ಎಕ್ಸ್ ಟು ಹೋಲ್ ಡಿವೈಡೆಡ್ ಬೈ ಎ ಒನ್ ಪ್ಲಸ್ ಎ ಟು ಆಗುತ್ತೆ ಅದೇ ರೀತಿ ವೈ ಬಾರ್ ಇಸ್ ಈಕ್ವಲ್ಸ್ ಟು ಎ ಒನ್ ವೈ ಒನ್ ಪ್ಲಸ್ ಎ ಟು ವೈ ಟು ಡಿವೈಡೆಡ್ ಬೈ ಏರಿಯಾ ಒನ್ ಪ್ಲಸ್ ಏರಿಯಾ ಟು ಆಗುತ್ತೆ ಹಾಗಾಗಿ ಈಗ ನಾವೇನು ಮಾಡ್ಕೋಬೇಕು ಎಕ್ಸ್ ಒನ್ ಎಕ್ಸ್ಟು ವೈ ಒನ್ ವೈ ಟೂ ಅನ್ನು ಫೈಂಡ್ಔಟ್ ಮಾಡ್ಕೋಬೇಕು ಅದಕ್ಕಿಂತ ಪೂರ್ವದಲ್ಲಿ ಏರಿಯಾ ಒನ್ನನ್ನು ನೋಡ್ಕೊಳ್ಳೋಣ ಏರಿಯಾ ಒನ್ನನ್ನು ಫೈಂಡ್ಔಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಏರಿಯಾ ಒನ್ ಅಂದರೆ ನಾನು ಇದನ್ನು ತೊಗೊಂಡಿದ್ದೀನಿ ಹೌದಾ ಇದರ ಉದ್ದ ಹಂಡ್ರೆಡ್ ಇಂಟು ಟ್ವೆಂಟಿ ಆಯಿತು ಹಂಡ್ರೆಡ್ ಇಂಟು ಟ್ವೆಂಟಿ ಬರೆದಾಗ ಎಷ್ಟಾಗುತ್ತೆ ಟೂ ಒನ್ ಜೊ ಟೂ ಬರೆದ್ರಿ ಈ ಜೀರೋ ಒಂದು ಎರಡು ಮೂರು ಜೀರೋಗಳು ಒಂದು ಎರಡು ಮೂರು ಜೀರೋಗಳು ಬರೆದ್ರೆ ಎಮ್ ಎಮ್ ಸ್ಕ್ವೇರ್ ಆಯಿತು ಓಕೆನಾ ಅದಾದಮೇಲೆ ಎ ಟು ಇಸಿಕಲ್ಸ್ ಟು ನೋಡಿ ಇದು ಸಿಕ್ಸ್ಟಿ ತೊಗೋಬೇಕು ಏಯ್ ತೊಗೊಂಡ್ರೆ ತಗೊಂಡ್ರೆ ತಪ್ಪಾಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ನಾವು ಎಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಸಿಕ್ಸ್ಟಿ ಇಂಟು ಟ್ವೆಂಟಿ ಆಗುತ್ತೆ ಸೊ ಸಿಕ್ಸ್ ಟೂ ಜಾ ಟ್ವೆಲ್ ಆರೆಡ್ಲಿ ಹನ್ನೆರಡು ಮತ್ತು ಎರಡು ಜೀರೋಗಳನ್ನು ಪಕ್ಕದಲ್ಲಿ ಬರೆದು ಬಿಡಿ ಕ್ಯಾಲ್ಕುಲೇಟರ್ನ ಅವಶ್ಯಕತೆ ಇರಲ್ಲ ಅಷ್ಟು ಆಯಿತಾ ಇದಾದಮೇಲೆ ಇಲ್ಲೇ ಬರೆದು ಬಿಡ್ತಾ ಇದ್ದೀನಿ ನೋಡ್ಕೊಳ್ಳಿ ವೈ ಒನ್ ಅಂದರೆ ಎಷ್ಟಾಗುತ್ತೆ ನೋಡಿ ವೈ ಒನ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ನೋಡಿ ಈ ವೈ ಒನ್ ಆಯಿತು ಇದು ಫಸ್ಟ್ ಫಿಗರ್ನ ಸೆಂಟರ್ ಪಾಯಿಂಟ್ ಹೌದಾ ಇದನ್ನು ಎಕ್ಸ್ ಇಂದ ಮೆಷರ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಇಲ್ಲ ನೋಡಿದಾಗ ಇದು ಟೋಟಲ್ ಹಂಡ್ರೆಡ್ ಇದೆ ಇದರಲ್ಲಿ ಅರ್ಧ ಬರೆದಾಗ ಎಷ್ಟು ಬರುತ್ತೆ ಹಂಡ್ರೆಡ್ನಲ್ಲಿ ಅರ್ಧ ಫಿಫ್ಟಿ ಬರ್ತಾ ಇದೆ ಅದಕ್ಕೋಸ್ಕರ ವೈ ಒಂದರೆ ಎಷ್ಟು ಹಂಡ್ರೆಡ್ನಲ್ಲಿ ಅರ್ಧ ಮಾಡಿದಾಗ ಫಿಫ್ಟಿ ಎಮ್ ಎಮ್ ಬರ್ತಾ ಇದೆ ಸರಿನಾ ಅದೇ ರೀತಿ ವೈಟು ಒಂದು ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ ವೈಟ್ ಅಂತ ಹೇಳಿದ್ರೆ ನೋಡಿ ಎಕ್ಸ್ ಇಂದ ಎರಡನೇ ಪ್ಲೇನ್ ಫಿಗರ್ನ ಸೆಂಟರ್ ಪಾಯಿಂಟನ್ನು ನೋಟ್ ಮಾಡ್ಕೋಬೇಕು ಇಲ್ಲಿಂದ ಟೋಟಲ್ ಎಷ್ಟಿದೆ ಇಲ್ಲಿವರೆಗೂ ಟ್ವೆಂಟಿ ಇದೆ ಟ್ವೆಂಟಿಯಲ್ಲಿ ಅರ್ಧ ಸೊ ಟ್ವೆಂಟಿ ಡಿವೈಡೆಡ್ ಅರ್ಧ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಟೆನ್ ಎಮ್ ಎಮ್ ಬಂತು ಅದೇ ರೀತಿ ಎಕ್ಸ್ ಒನ್ ವ್ಯಾಲ್ಯೂ ಅಂದರೆ ಇಟ್ಸ್ ಎ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸಿಸ್ ವಿಚ್ ಇಸ್ ಮೆಜರ್ಡ್ ಫ್ರಮ್ ವೈ ಆಕ್ಸಿಸ್ ವೈ ಆಕ್ಸಿಸಿಂದ ಮೇಜರ್ ಮಾಡಬೇಕು ಆಫ್ ಎ ಫಸ್ಟ್ ಪ್ಲೇನ್ ಫಿಗರ್ ನೋಡಿ ವೈ ಆಕ್ಸಿಸಿಂದ ಫಸ್ಟ್ ಪ್ಲೇನ್ ಫಿಗರ್ ಟೋಟಲ್ ಎಷ್ಟಿದೆ ಇದು ವಿಡ್ತು ಟ್ವೆಂಟಿ ಎಮ್ ಎಮ್ ಇದೆ ಅದರ ಅರ್ಧ ಬಂದಾಗ ಎಷ್ಟು ಬರುತ್ತೆ ಇದು ಟ್ವೆಂಟಿಯಲ್ಲಿ ಅರ್ಧ ಮಾಡಿಕೊಂಡ್ರೆ ಟೆನ್ ಎಮ್ ಎಮ್ ಬರುತ್ತೆ ಅದೇ ರೀತಿ ಎಕ್ಸ್ ಟು ಟೂಅನ್ನು ನೋಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಬಿಡಿಸ್ಬೇಕಾಗುತ್ತೆ ಇದರ ಟೋಟಲ್ ಒನ್ ಏಯ್ಟಿ ಇದೆ ಅದರ ಅರ್ಧ ಮಾಡೋದಲ್ಲ ಏನು ಮಾಡ್ಕೋಬೇಕು ಇದರಲ್ಲಿ ಅರ್ಧ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಥರ್ಟಿ ಎಮ್ ಎಮ್ ಅದ ಪ್ಲಸ್ ಟ್ವೆಂಟಿ ಈ ಟ್ವೆಂಟಿ ಪ್ಲಸ್ ಈ ಸಿಕ್ಸ್ಟಿಯಲ್ಲಿ ಅರ್ಧ ಏನಾಯಿತು ಟ್ವೆಂಟಿ ಪ್ಲಸ್ ಸಿಕ್ಸ್ಟಿಯಲ್ಲಿ ಅರ್ಧ ಎಷ್ಟು ಬರುತ್ತೆ ಟ್ವೆಂಟಿ ಪ್ಲಸ್ ಸಿಕ್ಸ್ಟಿಯಲ್ಲಿ ಅರ್ಧ ಅಂತ ಹೇಳಿದ್ರೆ ಥರ್ಟಿ ಎಮ್ ಎಮ್ ಆಯಿತು ಸೊ ಎಷ್ಟಾಗುತ್ತಿದ್ದು ಫಿಫ್ಟಿ ಎಮ್ ಎಮ್ ಆಯಿತು ಸರಿನಾ ಸೊ ಇಷ್ಟನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಅಂತ ಹೇಳಿಬಿಟ್ರೆ ಸೊ ನಾವು ಈಸಿಯಾಗಿ ಸಬ್ಸ್ಟ್ಯೂಟ್ ಮಾಡ್ಬೋದು ಫಸ್ಟು ಎಕ್ಸ್ ಬಾರನ್ನು ಫೈಂಡ್ ಔಟ್ ಮಾಡೋಣ ಎ ಒನ್ ಎಕ್ಸ್ ಒನ್ ಪ್ಲಸ್ ಎ ಟು ಎಕ್ಸ್ ಟು ಓಲ್ಡ್ ಡಿವೈಡೆಡ್ ಬೈ ಏನು ಬಂತು ಏರಿಯಾ ಒನ್ ಪ್ಲಸ್ ಏರಿಯಾ ಟು ಇಲ್ಲೇ ಬರ್ದು ಬಿಡ್ತೀನಿ ಏರಿಯಾ ಒನ್ ಅಂತ ಹೇಳಿದ್ರೆ ಟೂ ತೌಸಂಡ್ ಇಂಟು ಎಕ್ಸ್ ಒನ್ ಅಂತ ಹೇಳಿದರೆ ಟೆನ್ ಎಮ್ ಎಮ್ ಪ್ಲಸ್ ಎ ಟು ಅಂತ ಹೇಳಿದ್ರೆ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಮ್ ಇಂಟು ಎಕ್ಸ್ ಟು ಅಂತ ಹೇಳಿದರೆ ಫಿಫ್ಟಿ ಎಮ್ ಎಮ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಫಿಫ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಹೆಂಗೆ ಬಂತು ಇಲ್ಲಿಂದ ಟ್ವೆಂಟಿ ಪ್ಲಸ್ ಇಲ್ಲಿಂದ ಥರ್ಟಿ ಡಿವೈಡೆಡ್ ಬೈ ಎಷ್ಟು ಬರುತ್ತೆ ಟೂ ತೌಸಂಡ್ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಸೊ ಇದನ್ನು ಎಕ್ಸ್ ಬಾರನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ನಲ್ಲಿ ಸಬ್ಸ್ಟ್ಯೂಟ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಟೂ ತೌಸಂಡ್ ಇದನ್ನು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ ಟೂ ತೌಸಂಡ್ ಇಂಟು ಟೆನ್ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಇಂಟು ಫಿಫ್ಟಿ ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ ಟೂ ತೌಸಂಡ್ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಷ್ಟು ಬರುತ್ತೆ ಎಕ್ಸ್ ಬಾರ್ ಟ್ವೆಂಟಿ ಫೈವ್ ಎಮ್ ಎಮ್ ಬಂದಿದೆ ಸರಿನಾ ಎಕ್ಸ್ ಬಾರ್ ಎಷ್ಟು ಬಂದಿದೆ ಟ್ವೆಂಟಿ ಫೈವ್ ಅಂತು ಅದೇ ರೀತಿ ವೈ ಬಾರನ್ನು ಫೈಂಡವುಟ್ ಮಾಡ್ಕೊಳ್ಳೋಣ ಎ ಒನ್ ವೈ ಒನ್ ಪ್ಲಸ್ ಎ ಟು ವೈ ಟು ಹೋಲ್ಡ್ ಡಿವೈಡೆಡ್ ಬಾ ಏರಿಯಾ ಒನ್ ಪ್ಲಸ್ ಏರಿಯಾ ಟು ಎ ಒನ್ ಎಷ್ಟಿದೆ ನಮ್ಮದು ಟೂ ತೌಸಂಡ್ ಬಂದಿದೆ ಅದಾ ಟೂ ತೌಸಂಡ್ ಇಂಟು ವೈ ಒನ್ ಎಷ್ಟು ಬಂದಿದೆ ಫಿಫ್ಟಿ ಎಮ್ ಎಮ್ ಬಂದಿದೆ ಫಿಫ್ಟಿ ಎಮ್ ಎಮ್ ಪ್ಲಸ್ ಎ ಟು ಅಂತ ಹೇಳಿದರೆ ಎಷ್ಟು ಬಂದಿದೆ ನಮಗೆ ತೌಸಂಡ್ ಟು ಹಂಡ್ರೆಡ್ ಬಂದಿದೆ ಇಂಟು ವೈ ಟು ಅಂತ ಹೇಳಿದರೆ ಟೆನ್ ಎಮ್ ಎಮ್ ಇದೆ ಹೋಲ್ ಡಿವೈಡೆಡ್ ಬಾ ಏರಿಯಾ ಒನ್ ಟೂ ತೌಸಂಡ್ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಸೊ ವೈಬಾರ್ ಬೆಲೆನ ಕ್ಯಾಲ್ಕುಲೇಟರ್ನಲ್ಲಿ ಹಾಕೋಣ ನೋಡ್ಕೊಳ್ಳಿ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ ಟೂ ತೌಸಂಡ್ ಇಂಟು ಫಿಫ್ಟಿ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಇಂಟು ಟೆನ್ ಎಮ್ ಎಮ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ರಿವಾರ್ಡೆಡ್ ಬೈ ನೀವು ನೇರವಾಗಿ ಟೂ ತೌಸಂಡ್ ಪ್ಲಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂದರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬರಿಬೋದು ಅಥವಾ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟೂ ತೌಸಂಡ್ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ ಈಸಿಕಲ್ ಸ್ಟಾಕ್ ಅದು ಎಷ್ಟು ಬರುತ್ತೆ ತರ್ಟಿ ಫೈವ್ ಎಮ್ ಎಮ್ ಬಂತು ಸೊ ಎಕ್ಸ್ ಬಾರ್ ಅಂತ ಹೇಳಿದ್ರೆ ವೈ ಇಂದ ಫ್ರಮ್ ವೈ ಆಕ್ಸಿಸ್ ಫ್ರಮ್ ವೈ ಇಂದ ಅದೇ ರೀತಿ ವೈ ಬಾರ್ ಅಂತ ಹೇಳಿದ್ರೆ ಫ್ರಮ್ ಎಕ್ಸ್ ಇಂದ ಮೇಜರ್ ಮಾಡ್ಕೋಬೇಕು ಸೊ ಇದನ್ನು ನಾವು ನೋಟ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ನೋಡಿ ಹೇಳ್ತಾ ಇದ್ದೀನಿ ಇದನ್ನು ಎಕ್ಸ್ ಬಾರ್ ಬೇಕು ಇಟ್ ಈಸ್ ಮೇಜರ್ಡ್ ಫ್ರಮ್ ವೈ ಆಕ್ಸಿಸ್ ನೋಡಿ ವೈ ಇಂದ ಮೆಷರ್ ಮಾಡಿದಾಗ ನೋಡಿ ಇದು ಟ್ವೆಂಟಿ ಬರ್ತಾ ಇದೆ ಇದು ಟೋಟಲ್ ಇಲ್ಲಿ ಎಷ್ಟು ಬರ್ತಾ ಇದೆ ಫಿಫ್ಟಿ ಬರ್ತಾ ಇದೆ ಇದು ಟ್ವೆಂಟಿ ಪ್ಲಸ್ ಜಸ್ಟ್ ಫೈವ್ ಎಮ್ ಎಮ್ ಇಲ್ಲಿ ಈ ಕಡೆ ಹೊರಗಡೆ ತಗೊಳ್ಳಿ ಈ ಥರ ಚೈನ್ ಡಾಟೆಡ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಇದೆಷ್ಟಾಯಿತು ವೈ ವೈ ಆ್ಯಕ್ಸಿಸ್ ಆಯಿತು ಅದೇ ರೀತಿ ಎಕ್ಸ್ ಬಾರ್ ಬ ಫೈವ್ ಹಂಡ್ರೆಡ್ ಮಾಡಾದ್ಮೇಲೆ ಇಲ್ಲಿ ವೈ ಬಾರ್ ಅಂತ ಕೇಳ್ತಾ ಇದ್ದಾನೆ ಥರ್ಟಿ ಫೈವ್ ಅಂತ ಹೇಳಿದ್ದಾನೆ ನೋಡಿ ಇಲ್ಲಿಂದ್ರಿಗೂ ಟ್ವೆಂಟಿ ಫೈ ಟ್ವೆಂಟಿ ಇದೆ ಇದ್ರಿಗಿಂತ ಸ್ವಲ್ಪ ಮೇಲೆ ನೋಡಿ ಟೋಟಲ್ ಇದು ಫಿಫ್ಟಿ ಇಲ್ಲಿಂದ ಇಲ್ಲಿವರೆಗೂ ಫಿಫ್ಟಿ ಇದೆ ಅದಾ ಇದೆಷ್ಟಿದೆ ಟ್ವೆಂಟಿ ಇದೆ ಫಿಫ್ಟಿ ಮತ್ತು ಟ್ವೆಂಟಿ ನಡುವಲ್ಲಿ ತರ್ಟಿ ಫೈವ್ ಬರುತ್ತಂತ ಹೇಳಿದ್ರೆ ಇಲ್ಲಿ ಅಪ್ರಾಕ್ಸಿಮೇಟಾಗಿ ನಾನು ಡ್ರಾ ಮಾಡ್ತಿದ್ದೀನಿ ನೋಡಿ ಕಳಿ ಚೈನ್ ಡಾಟೆಡ್ ಲೈನನ್ನು ಡ್ರಾ ಮಾಡಿದ್ದೀನಿ ಇಲ್ಲಿ ನೋಡಿ ನೋಡಿ ಈ ವೈ ವೈ ಆ್ಯಕ್ಸಿಸ್ ಮತ್ತು ಎಕ್ಸ್ ಎಕ್ಸ್ ಆ್ಯಕ್ಸಿಸ್ಗಳು ಮೀಟ್ ಆಗುವಂಥ ಏನು ಪಾಯಿಂಟ್ ಇದೆ ಅಲ್ಲ ದಿಸ್ ಇಸ್ ಕಾರ್ಡ್ ಸಿ ಜಿ ಪಾಯಿಂಟ್ ಸಿ ಜಿ ಪಾಯಿಂಟ್ನ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ಟ್ವೆಂಟಿ ಫೈವ್ ಎಮ್ ಎಮ್ ಕೊಮ ವಾಯ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ತರ್ಟಿ ಫೈವ್ ಎಮ್ ಎಮ್ ಸೊ ವಿದ್ಯಾರ್ಥಿಗಳೇ ಸೆಂಟ್ರಾಯ್ಡ್ ಈಸ್ ಎಕ್ಸ್ ಬಾರ್ ಕಾಮ ವಾಯ್ ಬಾರ್ ಎಷ್ಟಾಗ್ತಾ ಇದೆ ಇದನ್ನು ಟ್ವೆಂಟಿ ಫೈವ್ ಕಾಮ ತರ್ಟಿ ಫೈವ್ ಅಂತ ಬರಿಬೋದು ತರ್ಟಿ ಫೈವ್ ಎಮ್ ಎಮ್ ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಮೆಥಡ್ ಆತ್ಮೀಯ ವಿದ್ಯಾರ್ಥಿಗಳೇ ನಾನೇನು ಇದನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಸೆಂಟ್ರಾಯ್ಡ್ ಅಥವಾ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಅನ್ಇಕ್ವಲ್ ಆ್ಯಂಗಲ್ ಸೆಕ್ಷನ್ ಅಥವಾ ಎಲ್ ಶೇಪ್ನ ಏನು ಪ್ಲೇನ್ ಫಿಗರ್ನ ನಾನು ಬಿಡಿಸ್ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಲೈಕ್ ಆಯಿತು ಇಷ್ಟ ಆಯಿತು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಡ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್